ನಿಖಿಲ ಅವರು ಸರ್ ಚನ್ನಪಟ್ಟಣದಲ್ಲಿ ಪ್ರಚಾರ ಜಾಸ್ತಿ ಮಾಡ್ತಾರೆ. ಇದೇ ವಿಚಾರವಾಗಿ ಯೋಗೇಶ್ವರ ಅವರು ಸ್ವಲ್ಪ ವ್ಯಂಗ್ಯವನ್ನ ಮಾತಾಡಿದ್ದಾರೆ ಸರ್. ಆನೆ ಮರಿಯಾನ ವಿಚಾರವಾಗಿ ನೋಡಿ, ಅದರ ಬಗ್ಗೆ ಚರ್ಚೆ ಯಾಕೆ ಮಾಡೋದು? ದೊಡ್ಡ ಆನೆನೋ ಮರಿ ಆನೆನೋ ಜನ ತೀರ್ಮಾನ ತಗೋತಾರೆ, ಆ ಜನಗಳಿಗೆ ಬಿಟ್ಬಿಡೋದ ಬನ್ನಿ. ಇಲ್ಲ, ನಾನು ಮುಂದಿನ ಅಸಮಾಧಾನದ ಪ್ರಶ್ನೆ ಅಲ್ಲ. 14ನೇ ತಾರೀಕು ನಂತರ ನನ್ನ ಪ್ರವಾಸ ಮಾರ್ಚ್ 15 ತಾರೀಕರವರೆಗೆ ಪಂಚರತ್ನ ರಥಯಾತ್ರೆಯ ಮುಖಾಂತರ ನಾಡಿನ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ ಕನಿಷ್ಠ 40-50 ಹಳ್ಳಿಗಳಿಗೆ ಭೇಟಿ ಕೊಡ್ತಕ್ಕಂಥ ಕಾರ್ಯಕ್ರಮ ಹಾಕ್ಕೊಂಡಿದ್ದೇನೆ. ಅದಕ್ಕಿಂತ ಮುಂಚೆ ನನ್ನ ಕ್ಷೇತ್ರದ ಸ್ನೇಹಿತರುಗಳನ್ನ, ಹಿತೈಷಿಗಳನ್ನು ಒಂದು ಬಾರಿ ಭೇಟಿ ಮಾಡಿ ಹೋಗಬೇಕು ಅಂತಕ್ಕಂಥದ್ದು ಕೆಲವ್ರ ಬಯಕೆ. ಅದಕ್ಕೋಸ್ಕರ ಭೇಟಿ ಮಾಡ್ತಾರೆ. ಏನೇನು ಕೆಲವು ಸಣ್ಣ ಪುಟ್ಟ ಲೋಕಲ್ ಡಿಫರೆನ್ಸ್ಗಳಲ್ಲಿ ಸ್ವಲ್ಪ ಸಮಾಧಾನಗಳು, ಅಸಮಾಧಾನಗಳು ಇವೆಲ್ಲ ಇರ್ತವೆ. ಅದೇನು ದೊಡ್ಡ ಸರಿಪಡಿಸ್ಲಿಕ್ಕೆ ಆಗದೆ ಇರತಕ್ಕಂಥ ಅಸಮಾಧಾನಗಳೇನಿಲ್ಲ, ಸರಿಯಾಗ್ತದೆ. ಪರಿಹಾರ ಯಾರ್ಯಾರಿಗೆ ಕೊಟ್ಟವ್ರು ಹೇಳಿ? ಇಲ್ಲೆಲ್ಲೋ ಇಲ್ಲಿ ಬೋರ್ಡ್ಗಳು ಹಾಕತ್ತಾರೆ. ಯಾರೋ ಏನು ಹೇಳಿದ್ರಲ್ಲ, ಹೆಸರು ಯಾರ್ದು ಹೋಗ್ಬಂದು, ಈಗ ಅದೇನೋ ಆ ಮರಿಯಾನೆ ಆ ದೊಡ್ಡಾನೆ ಕತೆ ಹೇಳಿದ್ರಲ್ಲ, ಇಲ್ಲೆಲ್ಲ ಹಾಕ್ತಾರಲ್ಲ ಬೋರ್ಡ್. ಈಗ ಆಮೇಲೆ ರಾಮನಗರದಲ್ಲಿ ಕರ್ಕೊಂಬಂದು ಯಾರ ಕೈಲೋ ಅದೇನೋ ಗಣಪತಿ ಎಲ್ಲ ಅನಿಸಿದ್ರಲ್ಲ, ಕಣ್ಮಿಣಿಕೆ ಹತ್ರ 1.5 ಎಕರೆ ಭೂಮಿ ಸರ್ಕಾರದ ಭೂಮಿ, A.T. ರಾಮಸ್ವಾಮಿಯವರು ವರದಿ ಕೊಟ್ಟವ್ರೆ. ಆ ಸರ್ಕಾರಿ ಭೂಮಿನ ಕನ್ವರ್ಷನ್ ಮಾಡಿ ಸುಳ್ಳು ರೆಕಾರ್ಡ್ ಸೃಷ್ಟಿ ಮಾಡಿ 39 ಕೋಟಿ ದುಡ್ಡು ಹೊಡೆದು, ಆ ದುಡ್ಡಲ್ಲಿ ವಿನಯಲ್ ಬೋರ್ಡ್ಗಳು ಗಣೇಶನ ಹಂಚೋದು ಕೆಲಸ ಮಾಡ್ಕೊಂಡು ಹೊರಟವ್ರೆ. ಮುಂದೆ ಇವಕ್ಕೆಲ್ಲ ಕಾದಿದೆ, ಬನ್ನಿ.